ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ 2022 ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇದೇ ಸಾಕಷ್ಟು ವಿದ್ಯಾರ್ಥಿಗಳು ಸಿ ಇ ಟಿ ರಿಸಲ್ಟ್ ಬಗ್ಗೆ ಕೇಳ್ತಿದ್ರು, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಮತ್ತು ಪಿ ಯು ಮಾರ್ಕ್ಸ್ ಇಂಟರ್ವ್ಯೂ ಕೂಡ ಕೇಳ್ತಿದ್ರು. ನಿಮಗೆ ಗೊತ್ತಿರೋ ಹಾಗೆ ಕೆ ಸಿ ಇ ಟಿ ರಿಸಲ್ಟ್ ಬಂದುಬಿಟ್ಟು ಡಿಲೇ ಆಗ್ತಿದೆ. ಆ್ಯಸ್ ಯೂಶ್ವಲ್ ಇನ್ನೂ ಕೂಡ ಡಿಲೇ ಆಗುತ್ತೆ. ಒಟ್ಟಾರೆ ಈ ತಿಂಗಳಲ್ಲೇ ಜುಲೈ ತಿಂಗಳ ರಿಸಲ್ಟ್ ಪ್ರಕಟ ಮಾಡಬೇಕಾಗುತ್ತೆ. ಆದರೆ ಇನ್ನೂ ಕೂಡ ನಿಮ್ಮದು ಮಾರ್ಕ್ಸ್ ಇಂಟ್ರಿ ಇಡಬೇಕಾಗುತ್ತೆ. ಸಿ ಬಿ ಎಸ್ ಸಿ ರಿಸಲ್ಟ್ ಆಲ್ರೆಡಿ ಔಟ್ ಆಗಿದೆ, ಬಂದಿದೆ. ನಂತರ ನಿಮ್ಮದು ಪಿ ಯು ಬೋರ್ಡ್ದು ರಿವ್ಯಲೇಷನ್ ಕೂಡ ಬಿಟ್ಟಿದ್ದಾರೆ. ರಿವ್ಯಲೇಷನ್ ಕೂಡ ಅಪ್ಲೈ ಮಾಡಿ ನಂತರ ಬರಬೇಕಾಗುತ್ತೆ. ನಂತರ ಬಿ ಎಸ್ ಸಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕೂಡ ನಡೀತಾ ಇದೆ, ಅದು ಕೂಡ ಬರಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಪಿ ಯು ರಿಸಲ್ಟ್ ಕೆ ಸಿ ಟಿ ರಿಸಲ್ಟ್ ಇನ್ನೂ ಡಿಲೇ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಮಾರ್ಕ್ಸ್ ಇಂಟ್ರಿ ಕೂಡ ಒಂದು 2-3 ದಿನ ಕಾಲೇಜ್ ಹಾಕೊಡ್ಬೇಕಾಗುತ್ತೆ. ಇನ್ನೂ ಕೂಡ ವಿದ್ಯಾರ್ಥಿ ಮಾರ್ಕ್ಸ್ ಇಂಟ್ರಿ ಬಗ್ಗೆ ಕೊಟ್ಟಿಲ್ಲ ಮಾಹಿತಿನ. ಪ್ರಾಬಬಲಿ ಪಿ ಯು ಸಿ ರಿವ್ಯಲೇಷನ್ ಆದ ನಂತರ, ರಿವ್ಯಲೇಷನ್ ರಿಸಲ್ಟ್ ಬಂದ ನಂತರ ಮಾರ್ಕ್ಸ್ ಎಂಟ್ರಿ ಬಿಡ್ಬೋದು ಅಂತ ಅನ್ನಿಸಿಕೆ ಅಂದ್ಕೋತೀನಿ. ನಂತರ ಇನ್ನು ರಿಸಲ್ಟ್ ಬಗ್ಗೆ ಅಥವಾ ಮಾರ್ಕ್ಸ್ ಎಂಟ್ರಿ ಬಗ್ಗೆ ಏನೇನು ಅಪ್ಡೇಟ್ಸ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅದ್ರ ಬಗ್ಗೆ ಡೈಲಿ ವೀಡಿಯೋಸ್ ಬರ್ತಾಗ್ತದೆ. ಸಿ ಇ ಟಿ 2022 ಅಪ್ಡೇಟ್ಸ್ ಬೇಕಾರೆ ಸದ್ಯಕ್ಕೆ ಯಾವುದೇ ರೀತಿ ಕನ್ಫರ್ಮೇಷನ್ ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಇನ್ನೂ ಕೂಡ ಮಾರ್ಕ್ಸ್ ಎಂಟ್ರಿ ಕೂಡ ಬಿಟ್ಟಿಲ್ಲ. ಆದಷ್ಟು ಬೇಗ ಮಾರ್ಕ್ಸ್ ಎಂಟ್ರಿನ ಬಿಡ್ತಾರೆ. ರಿಸಲ್ಟ್ ಬಂದುಬಿಟ್ಟು ಈ ಜುಲೈ ತಿಂಗಳಲ್ಲೇ ಪ್ರಕಟ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.